அமரைட்டா அமரைட்டா அமரைட்டா. அப்பா வந்த ஆண்டி ಎಲ್ಲಿ ட்ரால் கொடு. ಸದ್ಯ ಜಾಸ್ತಿ ಜನ ಇರಲಿಲ್ಲ. ಬೆಳಗ್ಗೆ ಹಾಲಿನ ಪ್ಯಾಕೆಟ್ ತರಬೇಕಾದಾಗ ಅಂಗಡಿ ಮುಂದೆ ಹಾಕಿದ್ದ ಬಾಕ್ಸ್ಗಳನ್ನ ನೋಡಿ ನನಗೆ ಬಾಲ್ಯದಲ್ಲಿ ಆಟ ಆಡ್ತಿದ್ದ ಕುಂಟೆಬಿಲೆ ನೆನಪಾಯಿತು. ಆವಾಗ ಎಷ್ಟು ರೈಟ್ ಇದ್ವೋ ಇಲ್ವೋ ಗೊತ್ತಿಲ್ಲ, ಇವಾಗಂತೂ ಬಾಕ್ಸಲ್ಲೇ ಕರೆಕ್ಟಾಗಿ ಕಾಲಿಡಬೇಕು, ಇಲ್ಲ ಹಾಲು ಸಿಗದ. ಎಷ್ಟು ವಿಚಿತ್ರ ಅಲ್ವಾ. ಇವತ್ತು ಸೋಮವಾರ ಬೇರೆ, ವರ್ಕ್ ಫ್ರಮ್ ಹೋಮ್ ಶುರು. ಕೊನೆಗೂ ಮನೆಗೆ ನ್ಯೂಸ್ ಪೇಪರ್ ಬಂತಲ್ಲ ಅನ್ನೋದೇ ಒಂದು ಖುಷಿ. ಟಿವಿಯಲ್ಲಿ ಸುದ್ದಿ ನೋಡಿ ನೋಡಿ ಸಾಕಾಗ್ಬಿಟ್ಟಿತ್ತು. ಸದ್ಯ ಓದೋಕ್ಕಾದ್ರೂ ಪೇಪರ್ ಬಂತಲ್ಲ. ಮೊದಲಿಗೆ ಪೇಪರ್ ಹಾಕೋರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸೋಂಕಿನ ಭೀತಿಯಲ್ಲೂ ಮುಂಜಾಗ್ರತೆ ವಹಿಸಿ ಎಲ್ಲ ಮನೆಗಳಿಗೆ ಪೇಪರ್ ತಲುಪಿಸಿದಾರಲ್ಲ, ರಿಯಲಿ ಗ್ರೇಟ್. ಈ ಪೇಪರ್ ವಿಷಯದಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ನಮ್ಮ ಪಕ್ಕದ ಮನೆಯವರು ಪೇಪರ್ ಮುಟ್ಟೋಕ್ಕೂ ಎರಡು ಮೂರು ಸಲ ಯೋಚನೆ ಮಾಡ್ತಿದ್ರು, ಮುಟ್ಟಿದ್ರೆ ಅಲ್ಲಿ ಕೊರೋನಾ ಬರುತ್ತೋ ಅಂತ. ಇಂಟ್ರೆಸ್ಟಿಂಗ್ ಸುದ್ದಿ ಪೇಪರ್ನಲ್ಲಿ ಏನಿತ್ತು ಅಂದರೆ, ಪೇಪರಿಂದ ಕೊರೋನಾ ಹರಡಲ್ಲ ಅಂತ. ಆದರೆ ಓದೋಕ್ಕೋ ರೆಡಿನೇ ಇರಲಿಲ್ಲ. ಈ ಥರ ಸುದ್ದಿಗಳು ಎಷ್ಟೋ ಮನೆಗಳಿಗೆ ತಲುಪೋದೇ ಇಲ್ಲ. ಇದು ಒಂದು ಉದಾಹರಣೆ ಆದರೆ ಹಲವಾರು ರೀತಿಯಲ್ಲಿ ಜನ ಭಯ ಪಡ್ತಾನೆ ಇದ್ದಾರೆ. ಕೆಲವು ಕಡೆ ಕೊರೋನಾ ಬಂದಿದೆ ಅನ್ನೋ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ. ಇನ್ನು ಕೆಲವು ಕಡೆ ಕುಡಿಯೋಕೆ ಎಣ್ಣೆ ಸಿಗ್ತಿಲ್ಲ ಅಂತ ಫ್ರಸ್ಟ್ರೇಷನ್ನಿಂದ ನೇಣಾಕೊಂತಿದ್ದಾರೆ. ವೆರಿ ಡಿಪ್ರೆಸ್ಸಿಂಗ್. ಕುಡಿತಾನೆ ಜೀವನ ಅಲ್ವಲ್ಲ. ಎಷ್ಟೋ ರೀತಿಯಲ್ಲಿ ಮಾನಸಿಕವಾಗಿ ಬಹಳಷ್ಟು ಜನ ನೊಂದಿದ್ದಾರೆ. ಅಕಸ್ಮಾತ್ ನಿಮ್ಗೆ ಒಂಟಿತನ ಕಾಡ್ತಿದ್ರೆ ದಯವಿಟ್ಟು ಕಾಲ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಏನೇ ಇದ್ರೂ ಶೇರ್ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಆಲ್ಟರ್ನೇಟಿವ್ಸ್ ಇದ್ದೇ ಇರುತ್ತೆ. ಆದಷ್ಟು ಈ ಫಸ್ಟ್ ನ್ಯೂಸ್ ಚಾನೆಲ್ಗಳನ್ನ ನೋಡೋದನ್ನ ಮೊದಲು ಕಮ್ಮಿ ಮಾಡಿ. ಮೆಂಟಲ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಸರ್ಕಾರ ಈ ವಿಷಯದ ಸಲುವಾಗಿ ಒಂದು ಟೋಲ್ ಫ್ರೀ ನಂಬರ್ ಕೂಡ ಕೊಟ್ಟಿದ್ದಾರೆ, 0804611007. ಕಾಲ್ ಮಾಡಿ. ಬರೀ ನೆಗೆಟಿವಿಟಿ ಕೇಳಿ ನೋಡಿ ಸಾಕಾಗಿದೆ. ಪಾಸಿಟಿವ್ ಕೇಸಸ್ ಜೊತೆ ಒಂದಷ್ಟು ಪಾಸಿಟಿವ್ ಪ್ರೋಗ್ರೆಸ್ ಕೂಡ ಆಗ್ತದೆ. ವೆಲ್, ನಮ್ಮ ಭಾರತೀಯ ಮಹಿಳೆ ಒಬ್ಬರು ಕೊರೋನಾ ಟೆಸ್ಟಿಂಗ್ ಕಿಟ್ ಅನ್ನು ಸಂಶೋಧನೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರ ಹೆಸರು ಮಿನಾಲ್ ದಾಖ್ವೆ ಭೋಸ್ಲೆ. ಈ ಕಿಟ್ಟು ಕೊರೋನಾ ಸೋಂಕಿರುವುದನ್ನು ಪತ್ತೆ ಮಾಡುವ ಮೊದಲ ದೇಶೀಯ ಕಿಟ್ ಆಗಿದೆ. ಹ್ಯಾಟ್ಸ್ ಆಫ್ ಮ್ಯಾನ್ ಟು ಯು ಆ್ಯಂಡ್ ಯುವರ್ ಟೀಮ್. ಇನ್ನೊಂದು ಮೆಚ್ಚಲೇಬೇಕಾದ ವಿಚಾರ ಏನಂದರೆ, ಈ ಕಿಟ್ ತಯಾರಿಸಬೇಕಾದಾಗ ಮಿನಾಲ್ ಅವರು ಗರ್ಭಿಣಿ ಆಗಿದ್ದರು. ಶಿ ಹ್ಯಾಡ್ ಅ ಚಾಯ್ಸ್ ಅಲ್ವಾ. ಆದರೂ ಕಿಟ್ ತಯಾರಿಸಿದರು, ನಂತರ ಮಗುಗೂ ಜನ್ಮ ಕೊಟ್ಟರು. ಈ ರೀತಿ ಎಷ್ಟೋ ಅದ್ಭುತಗಳು ನಡೀತಾನೆ ಇರುತ್ತೆ. ಯಾವುದನ್ನು ತಗೋಬೇಕು ಯಾವುದನ್ನು ಬಿಡಬೇಕು ಅನ್ನೋದು ನಿಮಗೆ ಬಿಟ್ಟದ್ದು. ಆದಷ್ಟು ವಿಚಾರ ಮಾಡಿ ನಂತರ ಮುಂದುವರಿಸಿ. ಇವತ್ತಿನ ಕವನಕ್ಕೆ ಬರೋಣ. ವೆಲ್ಕಮ್ ಟು ಕವನ ಕರೋನಾ. D6ಗೆ ಸ್ವಾಗತ ಸುಸ್ವಾಗತ. ಈ ಕವನ ಓದಕ್ಕೆ ಮುಂಚೆ ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಗೆ ಯಾವತ್ತಾದರೂ ಏಕತಾನತೆ ಕಾಡಿದೆಯಾ? ಲೈಫ್ ಏನು ತುಂಬಾ ಬೋರ್ ಅನ್ನಿಸ್ತಿದೆಯಾ? ಮಾಡಿದ್ದನ್ನೇ ಮಾಡಿ ಸಾಕನ್ನಿಸ್ತಿದೆಯಾ? ಹೊಸತನೇನಾದರೂ ಟ್ರೈ ಮಾಡಿರಿ. ಕ್ವಾರಂಟೈನ್ ಡೇಸ್ನ ಸಂಪೂರ್ಣವಾಗಿ ಬಳಸ್ಕೊಳ್ಳಿ. ಈ ಏಕತಾನತೆ ಕವನವನ್ನು ಒಮ್ಮೆ ಕೇಳಿ. ಇದನ್ನು ಬರೆದವರು ನನ್ನ ಗೆಳೆಯ, ಶಿವಮೊಗ್ಗದ IT ಎಂಪ್ಲಾಯಿ, ಅದ್ಭುತ ಬರವಣಿಗೆಗಾರ ಮಂಜುನಾಥ್ ಮಧ್ಯಸ್ಥ. ಈ ಕವನ ಈಗಿನ ಪರಿಸ್ಥಿತಿಗೆ ಹೇಳಿ ಮಾಡಿಸ್ದಂಗಿದೆ, ಕೇಳಿ. ಕವನ ರಚನೆ ಮಂಜುನಾಥ್ ಮಧ್ಯಸ್ಥ. ಏಕತಾನತೆ ಮೊದಲು ಕಷ್ಟದಿಂದ ಪ್ರಾರಂಭವಾಗಿ, ಮತ್ತದೇ ಕಷ್ಟ ಬದುಕಿಗೆ ಅನಿವಾರ್ಯವಾಗಿ, ಅನಿವಾರ್ಯ ಕ್ರಮೇಣ ಅಭ್ಯಾಸವಾಗಿ, ಅಭ್ಯಾಸ ದಿನ ಕಳೆದಂತೆ ಬೇಸರವಾಗಿ, ಬೇಸರದ ಮನದೊಳಗೆ ನುಸುಳುವುದು ಏಕತಾನತೆ. ಸದಾ ಬೆಳಗುತ್ತಿರುವ ಭಾಸ್ಕರನಿಗೆ, ಸದಾ ಹರಿಯುತ್ತಿರುವ ನದಿಗೆ, ಸದಾ ತಿರುಗುತ್ತಲೇ ಇರುವ ಭೂಮಿಗೆ, ಅಗಾಧವಾಗಿರುವ ಶಬ್ದ ಮೌನಿ ಶರದಿಗೆ, ಆವರಿಸಲಿಲ್ಲವೇ ಈ
ಈ ಕಥಾನತೆ. ಬಹು ಸಹಜ ಬದುಕಲ್ಲಿ ಈ ಕಥಾನತೆ. ಅಸ್ಪಷ್ಟವಾಗಿ ಸಾಗಿದೆ ಬದುಕಿನ ಜೊತೆ, ಪ್ರತಿ ಬಾರಿಯೂ ನೆಮ್ಮದಿಯ ಕೊರತೆ. ಏಕತಾನತೆಗೆ ಹೊಸತನದ ಕೊರತೆ ತಿಳಿದೀತೆ. ಹೊಸತನ ಬಂದ ನಂತರವೂ ಕೊನೆಗೆ ಮತ್ತದೆ ಏಕತಾನತೆ, ಮತ್ತದೆ ಏಕತಾನತೆ. ಕೇಳಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ, ಮತ್ತೊಂದು ಕವಿ, ಮತ್ತೊಂದು ಕವನ. ಆರಾಮಾಗಿರಿ.